ಟೇಸ್ಟಿಯಾಗಿರುವಂತಹ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಮೊದಲು ಹಸಿರು ಮೆಣಸಿನಕಾಯಿ ಹಾಗೆ ಈರುಳ್ಳಿ ಮತ್ತೆ ಸಬ್ಸಿಗೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳೋಣ ಫ್ರೆಂಡ್ಸ್. ಇದ್ರ ಜೊತೆಗೆ ಕಾಯಿ ತುರಿ ಹಾಗೆ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತಗೊಳ್ಳೋಣ ಫ್ರೆಂಡ್ಸ್. ಮತ್ತು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ. ಇಷ್ಟು ಮಸಾಲೆ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು. ಇವಾಗ ಒಂದು ಬೌಲ್ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ನಾನು ಒಂದು ನೀಟಾಗಿ ಬೈಂಡಿಂಗ್ ಬರಲಿ ಅಂತ ಒಂದು 2 ಸ್ಪೂನಷ್ಟು ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಹಾಕೋಬಾರ್ದು, 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹಸಿರು ಮೆಣಸಿನಕಾಯನ್ನ ಹಾಕ್ಕೊಳ್ಳೋಣ. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಕಾಯಿ ತುರಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ತವಾನ ಇಟ್ಟಿದ್ದೆ, ಅದು ಎಲ್ಲ ನೀಟಾಗಿ ತವ ಕಾದಿದೆ. ಅದಕ್ಕೆ ನೀರು ಹಾಕಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದರ ಮೇಲೆ ರೊಟ್ಟಿಯನ್ನು ಈ ಥರ ತಟ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ರೊಟ್ಟಿಯನ್ನು ಆದಷ್ಟು ಸ್ವಲ್ಪ ಮಂದಕ್ಕೆ ತಟ್ಟಬೇಕು. ಇವಾಗ ಈ ರೊಟ್ಟಿಯೆಲ್ಲ ಚೆನ್ನಾಗಿ ಇವಾಗ ತಟ್ಟಿ ಅದನ್ನ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಇವಾಗ ಒಂದು ಸೈಡ್ ಇದು ಬೆಂದಿದೆ ಅನಿಸುತ್ತೆ. ಇವಾಗ ಮೇಲ್ಗಡೆ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ರೊಟ್ಟಿ. ಇವಾಗ ಒಂದು ಸೈಡ್ ಬೆಂದಿದೆ, ಇವಾಗ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಟೇಸ್ಟಿಯಾಗಿರುವಂತಹ ಅಕ್ಕಿ ಮಸಾಲೆ ರೊಟ್ಟಿ ರೆಡಿ ಆಗಿದೆ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.